ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಮಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಯಾರಿದ್ದಾರೆ ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಬರ್ತ್ಡೇ ಬಾಯ್ ಮಂಜು ಅಂತ. ಹ್ಯಾಪಿ ಬರ್ತ್ಡೇ ಮಂಜು. ಥ್ಯಾಂಕ್ಸ್ ಅ ಲಾಟ್. ಅಂಡ್ ಅವ್ರಿಗೆ ವಿಶ್ ಮಾಡೋಕ್ಕೆ ಲೆಟರ್ನ ಕಳಿಸಿದ್ರು. ಅವ್ರ ಸಿಸ್ಟರ್, ನಿಮ್ಮ ಸಿಸ್ಟರ್ ನೇಮು ಕಲ್ಪನಾ, ಕಲ್ಪನಾ ಅಂತ. ತುಂಬಾನೇ ಚೆನ್ನಾಗಿ ಲೆಟರ್ನ ಬರೆದಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಅಂಡ್ ಅವ್ರ ಸ್ಟುಡಿಯೋ ಕರೆಸ್ಬಿಟ್ಟು ಮಾತಾಡಿಸಿ ಅಂತ. ಸೊ ಏನೇಳಕ್ ಇಷ್ಟಪಡ್ತೀರಾ ನಿಮ್ಮ ಸಿಸ್ಟರ್ ಕಲ್ಪನಾ ಅವ್ರಿಗೆ? ನಮಗೆ ತುಂಬಾ ಶಾಕ್ ಆಯಿತು ಈ ತರ ಒಂದು ಗ್ರೀಟಿಂಗ್ ಬಂದಿರೋದ್ರಿಂದ. ತುಂಬಾ ಡಿಫರೆಂಟ್, ಅವರೇ ಕ್ರಿಯೇಟಿವ್ ಆಗಿ ಬರ್ದಿದ್ದಾರೆ ಲೆಟರ್ಸ್. ಆಕ್ಚುಲಿ ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ. ಅಕ್ಕನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ತೋರಿಸ್ಬಿಟ್ಟು ಅವ್ರ ಫೋಟೋ ಎಲ್ಲ ಸ್ಟಿಕ್ ಮಾಡಿ ತುಂಬಾನೇ ಚೆನ್ನಾಗಿ ಕಳಿಸಿದ್ದಾರೆ ಕಲ್ಪನಾ. ಅಂಡ್ ಸದ್ಯಕ್ಕೆ ಅವ್ರ ಹತ್ರ ಕಾಲ್. ಓಕೆ ಫೈನ್, ಏನ್ ಹೇಳಕ್ ಇಷ್ಟಪಡ್ತೀರ ಕಲ್ಪನಾ ಅವ್ರಿಗೆ? ತುಂಬಾ ಥ್ಯಾಂಕ್ಸ್, ನನಗೆ ಇಲ್ಲಿಗೆ ಬರ್ಲಿಕ್ಕೆ ಇಷ್ಟೊಂದೆಲ್ಲ ಪ್ರಯತ್ನ ಪಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಸೆಕೆಂಡ್ ಟೈಮ್ ಅಲ್ಲ ನೀವು ಇಲ್ಲಿ ಸ್ಟುಡಿಯೋಗೆ ಬರ್ತಾ ಇರೋದು? ಹೇಗೆ ಸರ್ ಬರ್ತಾ ಇದ್ದೀರಾ ಸೆಕೆಂಡ್ ಟೈಮ್? ಸೆಲೆಬ್ರೇಟ್ ಹೇಗೆ ಮಾಡ್ತಾ ಇದ್ದೀರಾ? ಏನ್ ಹೇಗೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸೆಲೆಬ್ರೇಟ್ ಮಾಡಿಸ್ತಾ ಇದ್ದೀರಲ್ಲ, ಇದೇ ಸ್ಪೆಷಲ್ ಅಥವಾ ಬೇರೆ ಏನು ಇಲ್ವಾ? ನಮಗೇನು ಬೇರೆ ಟ್ರೀಟ್? ಶೋರ್ ಇಲ್ಲಿ ಶೋರ್ ಅಂತ ಹೇಳ್ಬಿಟ್ಟು ಆಮೇಲೆ ಕೈ ಕೊಡ್ತಾರೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಕೈ ಕೊಡೋದಿಲ್ಲ. ಫೈನ್, ಇವಾಗ ನಿಮ್ಗಾಗಿ ಒಂದು ಸಾಂಗ್ ನೋಡ್ಕೊಬರೋಣ. ಓಕೆನಾ? ಖಂಡಿತವಾಗ್ಲೂ ಒಂದು ಸಾಂಗ್ ಬರ್ತದೆ, ನೋಡಿದ್ದೇನೆ. ಸದೀಕ್ ಅವರ ಸಿಸ್ಟರ್ ಲೈನ್ ಅಲ್ಲಿ ಇದ್ದಾರೆ, ಮಾತಾಡೋಣ ಮಂಜು. ಹಲೋ, ನಮಸ್ಕಾರ ಕಲ್ಪನಾ ಅವರು, ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸೊ ನಿಮ್ಮ ಆಸೆ ಚೈತ್ರ ನಾನು. ಓಕೆ, ನೀವು ಲೆಟರ್ ಬರ್ದಿ ಅಂಡ್ ಅವ್ರನ್ನ ಅವ್ರಿಗೆ ಇಲ್ಲಿ ಬರಕ್ ಹೇಳಿದ್ರೆ ಬಂದಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ ಸ್ಪೆಷಲ್ ಆಗಿ? ಮೇಡಮ್, ಸ್ಪೆಷಲ್ ಆಗಿ ಅಂತಂದ್ರೆ ಅವ್ನಿಗೆ ಒಳ್ಳೇದಾಗ್ಲಿ, ಎಲ್ಲ ಅವ್ನ ಟ್ಯಾಲೆಂಟ್ ಇರೋದೆಲ್ಲ ಯೂಸ್ ಆಗ್ಲಿ, ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಹೆಸರು ಮಾಡ್ಬೇಕು ಅಂತ ಇದ್ದಾರೆ. ಓಕೆ, ಅದ್ ಬೇಗ ಈಡೇರ್ಲಿ. ನಿಮ್ ತಮ್ಮ? ಓಕೆ. ಮತ್ತೆ ಮೇಡಮ್, ನಮ್ಮ ಮನೆಯವ್ರ ಕಡೆಯಿಂದ ನಮ್ಮ ಮಾವ ಚಂದ್ರಶೇಖರ್, ಅಜ್ಜಿ, ತಾತ, ನನ್ನ ಫ್ರೆಂಡ್ಸ್ ಕವಿತಾ, ಸವಿತಾ, ಶಿಲ್ಪಾ, ಮಂಜುಳಾ, ಮಧು, ಅಜಯ್, ನಾಗರಾಜ್, ಮಂಜು, ಸಂತೋಷ್, ಹಿರೇಣಾ, ಶಶಿ, ಹರ್ಷ, ವೇದೇಶಾನ್, ಮತ್ತೆ ಇಷ್ಟು ಜನ್ಮ ಕಡೆಯಿಂದ ವಿಶ್ ನನಗೆ. ನಿಮ್ ಬ್ರದರ್ಗೆ ಎಲ್ಲಾರು ಹೇಳಿದೀನಿ, ಮಿಕ್ಕಿದವ್ರ ಫ್ರೆಂಡ್ಸ್ ಎಲ್ಲ ಓಕೆ, ಆಲ್ ಫ್ರೆಂಡ್ಸ್ ಇಂದ ವಿಶೇಷ ಬಾಬುಗಿರ್ಲಿ. ಓಕೆ ಫೈನ್. ನಿಮ್ ಬ್ರದರ್ಗೆ ಸ್ಪೆಷಲ್ ಆಗಿ ಏನು ಗಿಫ್ಟ್ ಸೆಲೆಕ್ಟ್ ಮಾಡಿಲ್ವಾ? ಎಲ್ಲಾರ್ಗು ಕರ್ನಾಟಕ ಜನತೆಗೆ ತೋರಿಸ್ತಾ ಇದಾರೆ ಇವ್ರ ಬರ್ತ್ಡೇ ಅಂತ, ನಿಮ್ ಜೊತೆ ಮಾತಾಡಿದ್ದಾರೆ, ನೋಡ್ತಾ ಇದಾರೆ. ಓಕೆ, ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ನಿಮ್ಮನ್ ಕೇಳ್ತೀನಿ ನಿಮ್ಮ ಸಿಸ್ಟರ್ಗೆ. ಅಕ್ಕನ್ಗೆ ಇರ್ಲಿ, ನಾನು ಏನು ಹೇಳ್ಬೇಕು ಅಂದ್ರೆ, ನನ್ಗೆ ಅನ್ಕೊಂಡಿದ್ಲ ಈ ತರ ಎಲ್ಲ ಇದು ಮಾಡ್ತಾನೆ, ತುಂಬಾ ಲವ್ ಜಾಸ್ತಿ ನಮ್ಮ ಫ್ಯಾಮಿಲಿ ನನ್ನ ಮೇಲೆ. ಸೊ ಪ್ರತಿ ಒಂದು ಬರ್ತ್ಡೇನ ಏನಾದ್ರು ಒಂದು ಸ್ಪೆಷಲ್ ಮಾಡ್ತಾ ಇರ್ತಾರೆ. ಇವತ್ ಈ ಬರ್ತ್ಡೇ ಸ್ಪೆಷಲ್ ಅನ್ಸುತ್ತಲ್ಲ, ಲಾಸ್ಟ್ ಇಯರ್ ಬಂದಿದ್ರು? ಸೊ ಲಾಸ್ಟ್ ಇಯರ್ ಓಕೆ, ಬಟ್ ಇದನ್ನು ಓಕೆ, ಆಫ್ಟರ್ ಇನ್ನು ಹೀಗೆ ಇರ್ಲಿ. ಬಟ್ ಅಕ್ಕನ್ಗೆ ಅಂದ್ರೆ ಏನ್ ಗೊತ್ತಾಗ್ತಾ ಇಲ್ಲ ನಾನು. ಓಕೆ ಫೈನ್ ಕಲ್ಪನಾ, ಥ್ಯಾಂಕ್ ಯು ಸೋ ಮಚ್ ಇವನ್ ಕಾಲ್ ಪಿಕ್ ಮಾಡಿ ಮಾತಾಡಿದ್ಕೆ, ತುಂಬಾ ಚೆನ್ನಾಗಿರೋ ಲೆಟರ್ ನ ಬರ್ದಿದ್ಕೆ. ಸದ್ಯಕ್ಕೆ ನಿಮ್ಗೋಸ್ಕರ ಅಂಡ್ ನಿಮ್ಗೋಸ್ಕರ ಕೂಡ ಸೂಪರ್ ಗ್ರಾ ಸಾಂಗ್ ಪ್ಲೇ ಮಾಡ್ತಿದ್ವಿ, ನೋಡಿ ಬನ್ನಿ. ಲಾಸ್ಟ್ ಕಮರ್ಷಿಯಲ್ ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಬುಕ್ನ ಯಾರು ಬರೆದಾರೆ ಗೊತ್ತಾ? ನಮ್ಮ ಜೊತೆ ಇರೋರು ಮಂಜು ಅವರೇ. ಅವರು ತುಂಬಾನೇ ಕವನ ಸಂಕಲನ ಬರೆದ್ರೆ, ಅದರಲ್ಲಿ ಮೋಸ್ಟ್ ಅಂದರೆ ಈ ಬುಕ್ ಕೂಡ ರಿಲೀಸ್ ಆಗಿದೆ, ಮಂಜು ಕರಗುವ ಮುನ್ನ ಅಂತ. ಸೊ ಏನು ಹೇಳಕ್ ಇಷ್ಟಪಡ್ತಾ ಇದ್ರಲ್ಲಿ ಒಂದು ಪೋಯಮ್ ನಮಗೋಸ್ಕರ ಹೇಳ್ತೀರಾ? ಅಂಡ್ ವೀಕ್ಷಕರಿಗೋಸ್ಕರ ಕೂಡ ಇದು ಎರಡನೇ ಕವನ ಸಂಕಲನ. ಓಕೆ, ಇದು ಬಿಡುಗಡೆ ಆಗಿರೋದು ರೀಸೆಂಟ್ ಆಗಿ. ಓಕೆ, ಇದ್ರಲ್ಲಿ ಒಂದು ಕವನ ನಮಗೋಸ್ಕರ ಹೇಳ್ಬಿಡಿ. ಓಕೆ, ನಿಮಗೋಸ್ಕರ ಒಂದು ಕವನ ಓದ್ತಾನೆ. ಡವಿಲುಗರಿಯ ಕುಂಚದಿಂದ ತಿದ್ದಿ ತೀಡಿ ಕನ್ಯೆ ಮಾಡಿ ಕೆನ್ನೆಯಲ್ಲಿ ಗುಳಿಯ ಇಟ್ಟು ಹಾರ ಬಿಟ್ಟ ಭುವಿಗೆ ಬ್ರಹ್ಮ ಬಣ್ಣದ ಈ ಚಿಟ್ಟೆಯನ್ನು. ನಕ್ಕರಂತೂ ಸ್ವಾತಿಮುತ್ತು ಕಣ್ಣಿನಲ್ಲಿ ಬೆಳಕ ಹೊನಲು ನಡೆಯುವಾಗ ಹಂಸ ನಡೆಗೆ ಕಂಡ ಕ್ಷಣವೇ ಕರಗಿ ಹೋಯಿತು ತಬ್ಬಿದೆಲೆಯ ಮೇಲಿನ ಮಂಜು. ಸೂಪರ್ ಸೂಪರ್, ಇಂಟ್ರೆಸ್ಟ್ ಇತ್ತಾ ಸಾಹಿತ್ಯ? ಚಿಕ್ಕ ಚಿಕ್ಕದಾಗಿ ಬರೀತಾ ಇದ್ದೆ. ಅಂಡ್ ನನಗೆ ಫೇಸ್ಬುಕ್ ಅಂಡ್ ಅವ್ರ ಕೂಡ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ತುಂಬಾ ಕೋಆಪರೇಟ್ ಮಾಡಿದ್ರು, ಚೆನ್ನಾಗಿ ಬರೀತಾರ, ಬರೀರಿ ಬರೀ ಎಲ್ಲ ಸ್ಟೇಟಸ್ ನ ಅಪ್ಲೋಡ್ ಮಾಡ್ತಾ ಇದ್ರಿ. ಸೊ ಎಲ್ಲರೂ ಲೈಕ್ ಲೈಕ್ ಅಂತ ಕಳಿಸ್ಬಿಟ್ರು ಇವ್ರಿಗೆ. ಅದೇ ಬರ್ತಾ ಬರ್ತಾ ಒಂದು ಸ್ವಲ್ಪ ನನ್ನೆಲ್ಲ ಒಂದಿದ್ದು ಬುಕ್ ಮಾಡಬಾರ್ದು ಅಂದ್ಕೊಂಡು, ಸೊ ಒಂದು ಪುಸ್ತಕ ಆಗುವಷ್ಟು ಪೋಯಮ್ಸ್ ರೆಡಿ ಆಯಿತು. ಸೊ ಅದಾಗ್ಬಿಟ್ಟು ಫೋರ್ತ್ ಟೈಮ್ ಬಂದಾಗ ನಾನು ಹೇಳೋಗಿದ್ದೆ ನಾನು ಬುಕ್ಸ್ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ.
ಸೊ ಈ ಟೈಮ್ ಬಂದ ಬುಕ್ಸ್ ತಗೊಂಡ್ಬಂದಿದ್ದೀನಿ. ಓಕೆ, ಫೈನಲ್ ಆಗಿ ನೀವು ಮುಂದೆ ಕನ್ನಡ ಇಂಡಸ್ಟ್ರಿಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ನಿಮ್ಮ ಸಿಸ್ಟರ್ ಕೂಡ ಹೇಳ್ತಾರೆ. ಬಟ್ ಟು ಕಾಮನ್ ಸೊ ಸೆಂಟ್ರಲ್ ನಾವು ಏನಾದರೂ ಒಂದು ಮಾಡಬೇಕು. ಅದು ಶಂಕರ್ನಾಗ್ ಅವ್ರ ಮಾತು ನನಗೆ ನೆನಪು ಬರುತ್ತೆ, ಏನು ಹೇಳ್ತಾರೆ, ಸತ್ ಮೇಲೆ ಮಲ್ಗೋದು ಇದ್ದಿದ್ದೆ ಅಂತ. ಸೊ ಇದ್ದಾಗ ಏನಾದರೂ ಒಂದು ಸಾಧನೆ ಮಾಡಿ ಅಂತ ಹೇಳ್ತಾರೆ ಅವರು. ಸೊ ಆ ಒಂದು ಪ್ಲಾನ್ಸ್ ನಿಮ್ದೇನು? ನಾನು ನೋಡ್ಬೇಕು, ಈ ವರ್ಷದಲ್ಲಿ ಇನ್ನೊಂದು ಕವನ ಸಂಕಲನ ಬಿಡುಗಡೆ ಮಾಡಬೇಕು ಅಂತ ಇದ್ದೀನಿ. ನಾವೆಲ್ಲ ಒಂದು ರೆಡಿ ಇದೆ, ಅದಕ್ಕೂ ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್ ನಿಮ್ದೆಲ್ಲ ಫ್ಯೂಚರ್ ಅಂಡ್ ಇವನ್ ಈ ಬುಕ್ಸ್ ತರನೇ ತುಂಬಾ ಬುಕ್ಸ್ನ ರಿಲೀಸ್ ಮಾಡಿ. ನಿಮ್ದೆಲ್ಲ ನೀವೇನೇನು ಅನ್ಕೊಂಡಿದ್ರೆ ಎಲ್ಲಾ ಸಾಧನೆ ಆಗ್ಲಿ ಅಂತ ಹೇಳ್ತಾ ಇವನ್ ನನ್ನ ಕಡೆಯಿಂದ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ. ಎಲ್ಲಾ ವೀಕ್ಷಕರಿಗೆ ಹಾಗೆ ನಿಮ್ ಫ್ಯಾಮಿಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ಎಲ್ಲರಿಗೂ ತುಂಬಾ ಧನ್ಯವಾದ. ನಾನು ಇಲ್ಲೂ ಇದುವರೆಗೂ ಈ ತರ ಎಲ್ಲ ಕೋಪರೇಟ್ ಮಾಡ್ಬಿಟ್ಟು ನಾನು ಇಷ್ಟು ಮಟ್ಟಕ್ಕೆ ತಂದಿದ್ದೀರಾ, ಇದು ಸಾಲದು. ಇನ್ನೊಂದು ಸ್ವಲ್ಪ ನಿಮ್ಮ ಏನು ಪ್ರೋತ್ಸಾಹ ನಿಮ್ಗೆ ಬೇಕು, ಏನಾದರೂ ಸಾಧಿಸ್ಬೇಕು, ಸಾಧಿಸ್ತೀನಿ. ಯಾವಾಗಲೂ ನನ್ನ ಜೊತೆ ಇರಿ. ಫ್ಯಾಮಿಲಿ ಅಂತ ಹೆಚ್ಚಾಗಿ ನನ್ನ ಫ್ರೆಂಡ್ಸ್ಗಳ ಸಪೋರ್ಟ್ ತುಂಬಾ ಜಾಸ್ತಿ ಇದೆ. ಸೊ ಅವರಿಂದನೇ ನಾನು ಇದೆಲ್ಲ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಸೊ ಅವ್ರಿಗೆ ಮಾತ್ರ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ವೇದೇಶ್, ವೀರೇಶ್ ಅಂಡ್ ಉಮೇಶ್ ಅಂಡ್ ರೂಪಾ, ವಿನುತಾ ಅಂಡ್ ದೆನ್ ನಂದು. ಹಾಗೆ ಗೊತ್ತಾಯ್ತಲ್ಲ ವೀಕ್ಷಕರೇ, ದಯವಿಟ್ಟು ಈ ಬುಕ್ ನ ಆದಷ್ಟು ತಗೊಳಕ್ ಟ್ರೈ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ಮುಗಿಸೋಕ್ ಮುಂಚೆ ಏನು ಟ್ರೀಟ್ ಕೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಕಡೆಯಿಂದ ಇವ್ರಿಗೆ ನನ್ನ ಕಡೆಯಿಂದನೂ ಕೂಡ ಹ್ಯಾಪಿ ಬರ್ತ್ಡೇ ಮಂಜು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ಮತ್ತೆ ನಾಳೆ ಇದೆ ಕಾರ್ಯಕ್ರಮದಲ್ಲಿ ಮೀಟ್ ಆಗ್ತೀನಿ. ಆ್ಯಂಡ್ ಇದನ್ ಕೀಪ್ ವಾಚಿಂಗ್ ಉದಯ ಮ್ಯೂಸಿಕ್. ಬೈ ಬೈ.